ಸಿದ್ದರಾಮಯ್ಯನವರು ದೇಶದ್ದೇನು ಪ್ರಪಂಚ ಕೊಟ್ಟರೆ ಪ್ರಪಂಚದೇ ಅವರು ಹಂಚಿಬಿಡ್ತಾರೆ. ಅವರಿಗೆ ಹಿಂದೆ ಟಿಪ್ಪು ಜಯಂತಿ ಮಾಡಿದ್ರು, ಸಾವು ನೋವುಗಳಾಯ್ತು, ಶಾದಿ ಭಾಗ್ಯ ಮಾಡಿದ್ರು. ಯಾಕೆ ಬೇರೆ ಧರ್ಮದಲ್ಲಿ ಯಾರು ಇರಲಿಲ್ವಾ, ಹಿಂದೂಗಳಲ್ಲಿ ಎಸ್ಸಿ ಬ್ಯಾಕ್ವರ್ಡ್ ಇವ್ರು ಯಾರು ಇರಲಿಲ್ವಾ, ಅವ್ರು ಮದುವೆ ಆಗೋರಿಗೆ ಹಣ ಸಹಾಯ ಮಾಡಬೇಕು ಅಂತ ಜ್ಞಾನ ಇರಲಿಲ್ಲ, ಮಾಡಿದ್ರು. ರಾಜ್ಯದ ಜನ ಇವ್ರನ್ನ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ರು. ಈಗ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಅದೇ ಚಾಳಿ. ಇವರು ಮುಸ್ಲಿಮರನ್ನ ಓಲೈಸುವಂತದ್ದು ಓಟ್ಗಾಗಿ ಮುಸ್ಲಿಮರನ್ನ ಓಲೈಸುವಂತ ಈ ಪರಿಪಾಠ ಏನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ಇದು ಎಲ್ಲರಿಗೂ ಸಮಾನ. ಸಂವಿಧಾನದ ಅಡಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದು ರೀತಿ ಹಿಂದೂಗಳನ್ನ ಕಡೆಗಣಿಸುವಂತ, ಬಹುಸಂಖ್ಯಾತ ಹಿಂದೂಗಳನ್ನ ಕಡೆಗಣಿಸುವಂತ ಒಂದು ನಿಮ್ಮ ಹೇಳಿಕೆಗಳು ನಿಜಕ್ಕೂ ಖಂಡನೀಯ. ಈ ತರ ಹೇಳಿಕೆಗಳನ್ನ ಕೊಡೋದ್ರಿಂದ ಈಗಾಗಲೇ ಜಮೀರ್ ಅಹಮದ್ ಏನ್ ಹೇಳಿದ್ದಾರೆ, ಸ್ಪೀಕರ್ ಪೀಠದಲ್ಲಿ ಮುಸ್ಲಿಮರನ್ನ ಕೂತಿಸಿದ್ದೀನಿ, ಬಿಜೆಪಿ ಅವರೆಲ್ಲ ಸಲಾಮ್ ಹೊಡಿಬೇಕು ಅಂದ್ರೆ ಅಲ್ಲಿ ಮುಸ್ಲಿಂ ಕೂತಿದ್ದಾರೆ ಅಂದ್ರೆ ನಾವೆಲ್ಲ ಹಿಂದೂಗಳು ಅಂತ ಲೆಕ್ಕ. ಇದ್ರ ಮಧ್ಯೆ ಇದೊಂದು ಸಿದ್ದರಾಮಯ್ಯನವರು ಅದೇ ದಾಟಿಗೆ ಹೋದ್ರೆ ನಿನ್ನೆ ತಾನೇ ಸಂವಿಧಾನದ ಬಗ್ಗೆ ನಮಗೆಲ್ಲ ಪಾಠ ಹೇಳಿದ್ರು ಸ್ಪೀಕರ್ ಅವರು, ಸಂವಿಧಾನ ಹೇಗೆ ಎತ್ತಿಡಿಬೇಕು ಅಂತ. ಇಲ್ಲಿ ನೋಡ್ತಾ ಇದ್ರೆ ತಾರತಮ್ಯ ಸ್ಪಷ್ಟವಾಗಿ, ಸರ್ಕಾರ ಒಡೆದು ಬ್ರಿಟಿಷರ್ ರೀತಿ ಒಡೆದು ಆಳುವಂತ ನೀತಿಯನ್ನ ಮಾಡ್ತಾ ಇದೆ. ಈ ಬೆಳವಣಿಗೆಯಿಂದ, ಈ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ನನಗನ್ಸುತ್ತೆ ಬಹುಸಂಖ್ಯಾತ ಹಿಂದೂಗಳಿಗೆ ಬಹಳ ನೋವಾಗಿದೆ. ಸಿದ್ದರಾಮಯ್ಯನವರು ಇನ್ನಾದ್ರೂ ಬುದ್ಧಿ ಕಲ್ತ್ಕೊಂಡೆ ಟಿಪ್ಪು ಸಂಸ್ಕೃತಿಯನ್ನ ರಾಜ್ಯದಲ್ಲಿ ಏರುವಂತ ಪ್ರವೃತ್ತಿಯನ್ನ ಬಿಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ.